ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ನಿಮಗೆ ಬಿಡುಗಡೆ ಆಗಿದೆ, ಜೊತೆಗೆ ನಿಮಗೆ ಜಮೆ ಆಗ್ತಾ ಇರುವಂಥದ್ದು. ಹೌದು ವೀಕ್ಷಕರೇ, ನಾಳೆ ನಿಮಗೆ ಯಾವ ಯಾವ ಜಿಲ್ಲೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದೆ ಹಾಗೂ ಎರಡು ಹೊಸ ಮಾಹಿತಿಗಳು ನಮ್ಮ ಕರ್ನಾಟಕ ಸರ್ಕಾರದಿಂದ ಬಂದಿರುವಂಥದ್ದು, ಆ ಮಾಹಿತಿಗಳು ಕೂಡ ನಿಮಗೆ ಎಲ್ಲರಿಗೂ ಕೂಡ ಸಿಹಿಯನ್ನು ಉಂಟು ಮಾಡ್ತವೆ. ಹಾಗಾಗಿ ಇದೊಂದು ವೆರಿ 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 ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಆಗಿರುತ್ತೆ. ವೀಕ್ಷಕರ ಈ ವಿಡಿಯೋನ ನೋಡ್ತಾ ಇರೋರು ಎಲ್ಲರೂ ಕೂಡ ತಪ್ಪದೆ ಕೊನೆ ತನಕ ವಾಚ್ ಮಾಡಿ, ಬಿಕಾಸ್ ಈ ವಿಡಿಯೋದಲ್ಲಿ ನಾನು ಹೇಳೋದು ನಿಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಹಾಗೂ ಅದೇ ರೀತಿ ಈ 7ನೇ ಕಂತಿನ ಹಣಕ್ಕೆ ಎರಡು ಹೊಸ ಭರ್ಜರಿ ಗುಡ್ ನ್ಯೂಸು, ಜೊತೆಗೆ ನಿಮಗೆ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಈ 7ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನುವಂತಹ ಈ ಮಾಹಿತಿಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಅನ್ನು ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ಸೊ ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ 101% ಯೂಸ್ ಆಗೇ ಆಗುತ್ತೆ ಅಂತ ನಾನು ನಿಮ್ಮಲ್ಲಿ ಕೇಳ್ತೇನೆ. ವೀಕ್ಷಕರೇ, ಅದೇ ರೀತಿ ಈ ವಿಡಿಯೋನ ನೋಡ್ತಾ ಇರೋರು ಎಲ್ಲರೂ ಕೂಡ ತಪ್ಪದೇ ಲೈಕ್ ಮಾಡಿ. ನಾನು ಈ ವಿಡಿಯೋಕ್ಕೆ ನಿಮ್ಮಿಂದ ಇಲ್ಲಿ 700 ಲೈಕ್ಸನ್ನು ಕೇಳ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಮಾಡಿದರೆ ಖಂಡಿತ ಆಗೇ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲೈಕ್ ಮಾಡ್ಕೊಳ್ಳಿ. ಈ ಗೃಹಲಕ್ಷ್ಮಿ ಯೋಜನೆಯ 1ರಿಂದ 6ನೇ ಕಂತಿನ ಹಣ ನಿಮಗೇನೋ ಬಂತು, ಇವಾಗ 7ನೇ ಕಂತಿನ ಹಣದ ಸರದಿ. ಆದರೆ ಈ ಡೇಟ್ ಆಲ್ರೆಡಿ ನಿಮಗೆ ಈ 7ನೇ ಕಂತಿನ ಹಣ ಬಂದದ್ದು ಆಲ್ರೆಡಿ ಡೇಟ್ ಆಗಿದೆ. ಇವತ್ತಾಗಲೇ 6, 7, 8 ಈ ಡೇಟಿಗೆ ಇಷ್ಟೊತ್ತಿಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳು ಬರಬೇಕಾಗಿತ್ತು. ಆದರೆ ಇವರು ಇನ್ನೂ ಕೂಡ ಕ್ರೆಡಿಟ್ ಮಾಡ್ತಿಲ್ಲ ಅಂತ ಸಾಕಷ್ಟು ವರದಿಗಳು ಬಂದಿದ್ವು. ವೀಕ್ಷಕರೇ, ಇವರು ಇವತ್ತಿನಿಂದ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣವನ್ನು ಕ್ರೆಡಿಟ್ ಮಾಡ್ತಾ ಇರುವಂಥದ್ದು ಇದು ನಿಜವಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಏನು ಮಾಹಿತಿ ಹೇಳ್ತಾ ಇದ್ದೇನೆ ಅಂತಂದರೆ, ನಿಮ್ಮ 7ನೇ ಕಂತಿನ ಹಣ ನಿಮಗೆ ನಾಳೆ ಬರ್ತಾ ಇರುವಂಥದ್ದು, ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ತಿಳಿಸಿಕೊಡ್ತೇನೆ. ಸೊ ಅದಕ್ಕಿಂತ ಮೊದಲು ಎರಡು ಹೊಸ ಅಪ್ಡೇಟ್ಗಳನ್ನು ತಿಳಿಸ್ತೇನೆ ಅಂತ ಹೇಳಿದ್ದೆ. ಏನು ಅಂತ ಇವಾಗ ನೋಡ್ತಾ ಬರೋಣ. ಇವಾಗ ಮೊದಲನೆಯದಾಗಿ ಇದು ಎಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ವೀಕ್ಷಕರೇ ನೋಡಿ, ಏನು ಗುಡ್ ನ್ಯೂಸು ಅಂತಂದರೆ, ಸಾಕಷ್ಟು ಜನ ಫಲಾನುಭವಿಗಳಿಗೆ ಅಲ್ಲಿ ಟ್ಯಾಕ್ಸ್ ಪೇಯರು, ಜಿ ಎಸ್ ಟಿ ಪೇಯರು ಮತ್ತು ಇನ್ನೂ ಏನೇನೋ ತೋರಿಸ್ತಿತ್ತು. ಹಾಗಾಗಿ ಅವ್ರಿಗೆ ಎಲ್ಲ ಡಾಕ್ಯುಮೆಂಟ್ಸು ಸರಿಯಾಗಿದ್ದರೂ ಕೂಡ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕಂತುಗಳು ಬಂದಿರಲಿಲ್ಲ. ಆದರೆ ಇವಾಗ ಯಾರಿಗೆ ಅಂತಂದರೆ ಸರ್ವರ್ ಪ್ರಾಬ್ಲಮ್ ಆಗಿ ಆ ಥರ ತೋರಿಸ್ತಾ ಇತ್ತು. ಸೊ ಯಾರಿಗೆ ಆ ರೀತಿ ತೋರಿಸ್ಬಾರ್ದಿತ್ತು ಅವ್ರಿಗೂ ಕೂಡ ಅದು ಆ ರೀತಿ ತೋರಿಸ್ತಿತ್ತಂತೆ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲಿಲ್ಲ. ನೀವು ಕೇಳ್ಬೋದು, ಸರ್ ನಮಗೆ ಬಂದಿಲ್ಲ ಅಂತ. ನೋಡಿ, ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ಯಾವ ರೀತಿ ನಿಮಗೆ ಶೋ ಆಗ್ತಾ ಇದೆ ಅಂತ. ಇನ್ ಕೇಸ್ ನಿಮ್ಮೆಲ್ಲ ಡಾಕ್ಯುಮೆಂಟ್ಸು ಸರಿಯಾಗಿದ್ದರೂ ಕೂಡ ಅಲ್ಲಿ ಜಿ ಎಸ್ ಟಿ ಫೇಯರ್ ಅಂತ ಬರ್ತಾ ಇದ್ರೆ ಇದು ಎಲ್ಲರಿಗೂ ಕೂಡ ಒಂದು ಖುಷಿಯ ವಿಚಾರ. ಏನು ಅಂತಂದರೆ, ನಿಮ್ಮದು ಒಂದು ಲಿಸ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದಾರೆ ಅಂತೆ. ಆ ಲಿಸ್ಟ್ ಪ್ರಕಾರ ನಿಮಗೆ ಏನು ಪೆಂಡಿಂಗ್ ಹಣ ಬರಬೇಕಾಗಿತ್ತು ಆ ಪೆಂಡಿಂಗ್ ಹಣದಲ್ಲಿ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಕಂತಿನ ಹಣವನ್ನು ಕೂಡ ಇವರು ಕ್ರೆಡಿಟ್ ಮಾಡ್ತಾರಂತೆ. ಇದನ್ನು ಸ್ವತಃ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಯವರು ತಿಳಿಸಿರುವಂತಹ ಈ ಮೊದಲನೇ ಅಪ್ಡೇಟು. ಇವಾಗ ಎರಡನೇ ಅಪ್ಡೇಟ್ ಏನಂತ ನೋಡ್ತಾ ಹೋಗೋಣ. ವೀಕ್ಷಕರ ಎರಡನೇ ಅಪ್ಡೇಟ್ ಏನು ಅಂತಂದರೆ, ಇಲ್ಲಿ ಸಾಕಷ್ಟು ಜನ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಅನ್ನೋದು ಬಾಕಿ ಇತ್ತಂತೆ. ಅಂಥವ್ರಿಗೆಲ್ಲರಿಗೂ ಕೂಡ ಈ 7ನೇ ಕಂತಿನ ಹಣದ ಜೊತೆಗೆ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಡಬಲ್ ಹಣ ಬರ್ತಾ ಇರುವಂಥದ್ದು. ಹೌದು ವೀಕ್ಷಕರೇ, ಈ 7ನೇ ಕಂತಿನ ಹಣದ ಜೊತೆಗೆ ನಿಮಗೆ ಯಾವ ಕಂತಿನ ಹಣ ಬಾಕಿ ಇತ್ತು ಅದನ್ನು ಇವರು ಅವತ್ತೇ ಕ್ರೆಡಿಟ್ ಮಾಡ್ತಾರೆ ಅಂತೆ. ಇದನ್ನು ಅವರೇ ತಿಳಿಸಿರುವಂತಹ ಅಪ್ಡೇಟ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಯಾವ ಕಂತಿನ ಹಣ ಬಾಕಿ ಇತ್ತು ಆ ಕಂತಿನ ಹಣಕ್ಕಾಗಿ ನೀವು ವೇಟ್ ಮಾಡ್ತಾ ಇದ್ದರೆ ನಿಮ್ಮ 7ನೇ ಕಂತಿನ ಹಣದ ಟೈಮ್ ಇದು, ಇದರ ಜೊತೆಗೆ ಅದು ಕೂಡ ಬರುತ್ತೆ. ಹಾಗಾಗಿ ಏನು ಕೂಡ ಟೆನ್ಷನ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಿಮಗೆ ಇಲ್ಲಿ ಪೆಂಡಿಂಗ್ ಹಣದ ಜೊತೆಗೆ 7ನೇ ಕಂತಿನ ಹಣ ಕೂಡ ಬರುತ್ತೆ. ಇವಾಗ ಈ ಎರಡು ಅಪ್ಡೇಟನ್ನು ತಿಳಿಸಿದೆ. ಈ ಎರಡೂ ಕೂಡ ಒಂದು ಭರ್ಜರಿ ಕೊಡ್ ನ್ಯೂಸ್ ಅಂತಲೇ ಹೇಳಬಹುದು. ಇವಾಗ ನೆಕ್ಸ್ಟ್ ನಾವು ಯಾವ ಅಪ್ಡೇಟ್ಗೆ ಹೋಗೋಣ ಅಂತಂದರೆ, ಈ ಗೃಹಲಕ್ಷ್ಮಿ ಯೋಜನೆಯ ಯಾವ ಕಂತು ಹೇಳಿ 7ನೇ ಕಂತಿನ ಹಣ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಇದು ಬರ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ. ವೀಕ್ಷಕರೇ, ನಾಳೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಧಾರವಾಡ, ಗದಗ್, ಹಾವೇರಿ, ಬೆಳಗಾವಿ, ಚಿತ್ರದುರ್ಗ, ಚಾಮರಾಜನಗರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಉಡುಪಿ ಹಾಗೂ ಕೊಪ್ಪಳ, ಇವಿಷ್ಟು ಜಿಲ್ಲೆಗಳಿಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಬರಲಿದೆ. ವೀಕ್ಷಕರೇ ಇನ್ನೊಮ್ಮೆ ಹೇಳ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಧಾರವಾಡ ಜಿಲ್ಲೆಗೆ ಬರ್ತಾ ಇದೆ, ಬೆಳಗಾವಿ ಜಿಲ್ಲೆಗೆ ಬರ್ತಾ ಇದೆ, ಚಿತ್ರದುರ್ಗ ಜಿಲ್ಲೆಗೆ ಬರ್ತಾ ಇದೆ, ಇಲ್ಲಿ ರಾಮನಗರ ಜಿಲ್ಲೆಗೆ ಬರ್ತಾ ಇದೆ, ಕೋಲಾರ ಜಿಲ್ಲೆಗೆ ಬರ್ತಾ ಇದೆ, ಹಾವೇರಿ ಜಿಲ್ಲೆಗೆ ಬರ್ತಾ ಇದೆ, ಗದಗ ಜಿಲ್ಲೆಗೆ ಬರ್ತಾ ಇದೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರ್ತಾ ಇದೆ, ಉಡುಪಿ ಜಿಲ್ಲೆಗೆ ಬರ್ತಾ ಇದೆ, ಜೊತೆಗೆ ಕೊನೆಯದಾಗಿ ಕೊಪ್ಪಳ ಜಿಲ್ಲೆಗೂ ಕೂಡ ನಾಳೆ ಬರುತ್ತಿದೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ. ವೀಕ್ಷಕರು ನೀವು ಅನ್ಕೋಬೋದು, ಸರ್ ನಮ್ಮ ಜಿಲ್ಲೆ ಈ ನೀವು ಹೇಳಿರೋ ಲಿಸ್ಟಲ್ಲಿ ಇಲ್ಲ, ಹಾಗಿದ್ರೆ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ವಾ, ಏನು ಸರ್ ಇದು ನಮಗೆ ಬ್ಯಾಡ್ ಅಪ್ಡೇಟ್ ಕೊಟ್ಬಿಡ್ರಿ ಅಂತ. ವೀಕ್ಷಕರೇ ನೋಡಿ, ನಾಳೆ ಬಂದಿರೋ ಮಾಹಿತಿ ಪ್ರಕಾರ ನಾಳೆ ನಿಮಗೆ ಈ ಜಿಲ್ಲೆಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇರುವಂಥದ್ದು. ನಾಡಿದ್ದು ಇನ್ ಕೇಸ್ ನನಗೆ ಲಿಸ್ಟು ಸಿಕ್ತು ಅಂತ ಅಂದ್ಕೊಳ್ಳಿ, ನಾನು ವಿಡಿಯೋ ಮಾಡ್ತೇನೆ, ಆ ಲಿಸ್ಟಲ್ಲಿ ನಿಮ್ಮ ಜಿಲ್ಲೆ ಇರಬಹುದು, ಇರುವಂತಹ ಚಾನ್ಸ್ ಕೂಡ ಇರುತ್ತೆ. ವೀಕ್ಷಕರೇ ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನನ್ನೇ ತಗೊಂಡು ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭ ದಿನ, ಹ್ಯಾವ್ ಎ ನೈಟ್.